ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಬಿಜೆಪಿ ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಘಟಕಗಳ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂಬ ಬೇಡಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಯಿತು. ಸಾಲ ಮನ್ನಾ ಆಗ್ಲೇಬೇಕು, ಆಗ್ಲೇಬೇಕು. ರೈತ ಸಾಲ ಮನ್ನಾ ಮಾಡದ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಸುಳ್ಳಿನ ಕಂತೆ ಕುಮಾರಸ್ವಾಮಿ ಸರ್ಕಾರಕ್ಕೆ ಒಂದೈ ಜಿಂದಾಬಾದ್, 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 ಜಿಂದಾಬಾದ್. ರೈತರ ನಾಯಕ ಯಾರಪ್ಪ? ಯಡಿಯೂರಪ್ಪ ಅಂತ ಹೇಳ್ಬೇಕು. ರೈತರ ನಾಯಕ ಯಾರಪ್ಪ? ರೈತರ ನಾಯಕ ಯಾರಪ್ಪ? ರೈತರ ನಾಯಕ ಯಾರಪ್ಪ? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಮತ ಹಾಕಿ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ, ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ, ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ. ಸಕಾಲಕ್ಕೆ ಸಮೃದ್ಧಿಯಾಗಿ ಮಳೆ ಬಾರದೆ ಇರುವುದರಿಂದ ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂಬ ಪ್ರಮುಖ ಬೇಡಿಕೆ ಇಟ್ಟು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ದೊಡ್ಡಪ್ಪಗೌಡ ಎಸ್ ಪಾಟೀಲ್ ನರಿಬೋ, ನಗರ ಜಿಲ್ಲಾಧ್ಯಕ್ಷ ಬಿಜಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಿರಿಯ ಮುಖಂಡ ಹಾಗೂ ಮಾಜಿ ಶಾಸಕ ಮಲ್ಲಿಕಯ್ಯ ವಿ ಗುತ್ತೇದಾರ್, ಮುಖಂಡರಾದ ನಿತಿನ್ ಗುತ್ತೇದಾರ್, ಅಂಬರಾಯ್ ಅಷ್ಟಗಿ, ಸಂಗಮೇಶ್ ನಾಗನಹಳ್ಳಿ, ಶರಣು ಸಲ್ಗರ್, ರವಿ ಬಿರಾದರ್, ಸುವರ್ಣ ಹನುಮಂತರಾವ್ ಮಾಲಾಜಿ, ವಾಲ್ಮೀಕಿ ನಾಯಕ, ಬಾಬುರಾವ್ ಚವ್ಹಾಣ್, ಶಿವರಾಜ್ ಪಾಟೀಲ್, ಅವ್ವಣ್ಣ ಮ್ಯಾಕೇರಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ಸೊಸೈಟಿಯಲ್ಲಿ ನಡೆದಂತ ಅವ್ಯವಹಾರ ತನಿಖೆ ಆಗಬೇಕು, ಡಿಸಿಸಿ ಬ್ಯಾಂಕ್ ಸೂಪರ್ ಮಾಡಲೇಬೇಕು, ಮರಳು ದಂಧೆ ನಿಲ್ಲೇಬೇಕು, ಶಾಮೀಲಾಗಿದ್ದಂತ ಸರ್ಕಾರದ ಮರಳು ದಂಧೆ ನಿಲ್ಲೇಬೇಕು, ರೈತರಿಗೆ ಸಮರ್ಪಕವಾದಂತ ವಿದ್ಯುತ್ ಕೊಡಲೇಬೇಕು. ಬರಗಾಲ ಘೋಷಣೆ ಆದರೂ ಕೂಡ ಕಾಮಗಾರಿ, ಬೆಳೆ ಪರಿಹಾರ, ನೀರಿನ ಸಮಸ್ಯೆಗಳನ್ನು ಸ್ಪಂದಿಸಿಲ್ಲ ಸರ್ಕಾರ. ಸ್ಪಂದಿಸಬೇಕು. ಮುಖ್ಯಮಂತ್ರಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರತಿಭಟನೆ ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಷ್ಟು ಜನ ಸತ್ತಾರೆ, ಎನ್ಕ್ವೈರಿ ಸರ್ಕಾರದಿಂದ ಎನ್ಕ್ವೈರಿ ಆಗಿ ಆ ಎನ್ಕ್ವೈರಿ ಆದಂತ ಸಂದರ್ಭದಲ್ಲಿ ಸಾಬೀತಾಗಿರ್ತಕ್ಕಂತ ಉದಾಹರಣೆಗಳು ಇವತ್ತು ನಮ್ಮ ಹತ್ರ ಇದೆ. ಇವತ್ತೇನು 19 ಜನ ರೈತರ ಸದಸ್ಯರು ಮೃತಪಟ್ಟಿರ್ತಾರೆ. ಆ ಪೈಕಿ ಇವತ್ತು 4 ಜನ ರೈತರ ಸಂಬಂಧಿಕರಿಗೆ ಮಾತ್ರ ಸಾಲ ಪಡೆದಿರ್ತಾರೆ. ಊರಿನೆಲ್ಲ ರೈತರು ಇವತ್ತು ಮೃತಪಟ್ಟಿರ್ತಾರೆ. ಅವರ ಹೆಸರ ಮೇಲೆ 13 ಲಕ್ಷ ರೂಪಾಯಿ ಸಾಲವನ್ನು ಇಟ್ಟಿರ್ತಕ್ಕಂತ ಈ ಒಂದು ಉದಾಹರಣೆಗಳು ಕೂಡ, ದಾಖಲೆಗಳು ಕೂಡ ನಮ್ಮ ಹತ್ರ ಇವೆ. ಇವು ಒಂದೇ ಅಲ್ಲ, ಬಹಳಷ್ಟು ದಾಖಲೆಗಳು ಇವತ್ತು ಯುಎಸ್ಎಸ್ಎನ್ ಸೊಸೈಟಿಯಲ್ಲಿ ಇವತ್ತು ಸತ್ತವರ ಹೆಸರ ಮೇಲೆ ಸಾಲ ತೆಗೆದುಕೊಂಡು ಅವರ ಸೊಸೈಟಿಗಳ ಸೆಕ್ರೆಟರಿಗಳು ಆ ಸಾಲವನ್ನ ಅವರೇ ಪಡೆದುಕೊಂಡು ಅವರೇ ಮನ್ನಾದ ಹಣವನ್ನು ತೆಗೆದುಕೊಡ್ತಕ್ಕಂತ ಕೆಲಸ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಹಲವಾರು ಉದಾಹರಣೆಗಳು ಬಹಳಷ್ಟಿವೆ. ಅದಕ್ಕೆ ಆ ಬಳಿಕ ಡಿಸಿಸಿ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಸೀರಿಯಸ್ ಮ್ಯಾಟರ್ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ರೈತರು ಬಹಳ ನಂಬಿದ್ದಾರೆ. ರೈತರದು ಸಾಲ ಮನ್ನಾ ಮಾಡಿವತ್ತು ಹೇಳ್ತಾರೆ, ಬ್ಯಾಂಕಿಂಗ್ ಡೈರೆಕ್ಷನ್ ಇಲ್ಲ, ಆಮೇಲೆ ಇನ್ಸೂರೆನ್ಸ್ ಸಮರ್ಪಕವಾಗಿ ಇನ್ನೂ ಕಾರ್ಯಕ್ರಮದಿಲ್ಲ, ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣ ಹಾಳಾಗಿದೆ. ಅಧಿಕಾರಿಗಳೇ ಇವತ್ತು ಮರಳು ದಂಧೆಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಮರಳು ಮಾಫಿಯಾ. ಅದು ಕಾನೂನು ಪ್ರಕಾರ ರಾತ್ರಿ ಹೊಡಿಬಾರ್ದು, ರಾತ್ರಿ ಇಟಾಚಿ ನಡೀತದೆ, ಹೊಳೆಯಲ್ಲಿ ರೋಡ್ ಮಾಡ್ತಾರೆ. ಇದೆಲ್ಲ ಕಣ್ಣಿಗೆ ನಾವು ಜಿಲ್ಲಾಧಿಕಾರಿ ಗಮನ, ಎಷ್ಟು ಯಾವುದೋ ಒಂದು ಒತ್ತಡದಲ್ಲಿ ಅವರು ಇದ್ದಾರೆ. ಈ ರೀತಿ ಆದ ನ್ಯಾಯ ಸಿಗಲಾದ್ರೆ ಜನ ಉಗ್ರವಾದ ಹೊರಟು ಅವ್ರು ಗಮನ ತರೋದು ನಮ್ಮ ಕರ್ತವ್ಯ ಅಂತ ಇವತ್ತು ಗಮನ ತಂದಿದ್ದೀವಿ. ಇನ್ಮೇಲೆ ಅವ್ರು ಜಾಗೃತಿ ಆಗದಿದ್ರೆ ಈ ದಂಧೆ ಹಂಗೆ ನಡೆದ್ರೆ ಜನ ನಮ್ಮ ಜೊತೆಗಿದ್ದಾರೆ. ಈ ಹೋರಾಟ ಭಾಳ ಉಗ್ರವಾಗಿ ಹೋಗುತ್ತೆ. ದಿಸ್ ಇಸ್ ಬಿಗಿನಿಂಗ್. ನಾವಿಲ್ಲಿ ಪಾಲಿಟಿಕ್ಸ್ ಡಿಸಿಸಿ ಬ್ಯಾಂಕ್ ನೋಡಿ, ಸತ್ತವರು 3-4 ಹೆಸರು ಮೇಲೆ ಲೋನ್ ತೊಗೊಂಡಿದ್ದಾರೆ.
ಇವರು ಏನು ಮಾಡ್ತಾರೆ, ಸೆಕ್ರೆಟ್ರಿಗಳು ಕೆಲವು ಅಧ್ಯಕ್ಷರು ತಮ್ಮದೇ ಆದಂಥ ಒಂದು ಫ್ಯಾಮಿಲಿ ಸೊಸೈಟಿ ಮಾಡ್ಕೊಂಡಿದ್ದಾರೆ. ಸಾಲ ಅವರೇ ತಗೋದು, ಮನ್ನಾ ಆದಾಗ ಕೂಡ ಅವ್ರದ್ದೇ ಇರ್ತದೆ. ಯಾಕಂದ್ರೆ ಸಾಲ ಅವರೇ ತಗೋದು, ಯಾರ್ದೋ ಹೆಸರು ನೀವು ಕಲ್ಲಪ್ಪ ಯಾರೋ ಅವ್ರಿಗೆ ಗೊತ್ತಿರೋ ಅವ್ರ ಹೆಸರಲ್ಲಿ ಸಾಲ ಕಳಿಸ್ತಾರೆ, ಅದು ಬಂದ ಮೇಲೆ ಆ ದುಡ್ಡು ಅವರೇ ತಗೋತಾರೆ. ಮನ್ನಾ ಆದಮೇಲೆ ಅವು ಅಲ್ಲೇ ಮುಗಿಸ್ಬಿಡ್ತಾವೆ, ಅವ್ರಿಗೆ ಗೊತ್ತೇ ಇರಲ್ಲ. ಈಗ ಅದು ಲಿಸ್ಟ್ ಹಚ್ಚಂದ್ರೆ ಅದು ಹಚ್ತಾ ಇಲ್ಲ, ಸುಮಾರಿದೆ, ಸಾವಿರಾರು ಕೋಟಿ ಅವೇರ್ ಆಗಿದೆ, ಒಂದು ದುಡ್ಡೆಲ್ಲ ಹಿಡ್ದಲ್ಲ. ಅದರಲ್ಲಿಂದ ಇದು ಜುಡಿಷಿಯಲ್ ಇನ್ಕ್ವೈರಿ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಯಾಕೆ ಸರ್ಕಾರ ಇವತ್ತೇನು ನಮ್ಮ ಕುಮಾರಸ್ವಾಮಿ ಅಣ್ಣ ಇವತ್ತು ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿ ಆಗಿ ನಾನು ಪಾರದರ್ಶಕ ಅಂತ ಆಡಳಿತ ಕೊಡ್ತೀನಿ ಅಂತ ಹೇಳಿದಲ್ಲ, ನಿಜವಾಗಿ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇದ್ದರೆ ಇದು ಇನ್ಕ್ವೈರಿ ಮಾಡಿ, ಜುಡಿಷಿಯಲ್ ಇನ್ಕ್ವೈರಿಗೆ ಒತ್ತು ಹಾಕಲಿ. ಅವರು ಗೊತ್ತಾಗ್ತದೆ ರೈತರ ಮೇಲೆ ಏಟು ಅನ್ಯಾಯ ಆಗಿದೆ ಅನ್ನೋದು, ಅದ್ರ ಬಗ್ಗೆ ನ್ಯಾಯ ಸಿಗ್ತದೆ. ಇವರು ಆಫೀಸರ್ಗಳೇ ಇವತ್ತು ಸಚಿವರುಗಳೇ ಅವರಿಗೆ ರಕ್ಷಣೆ ಕೊಡ್ಲಿಕ್ಕತ್ತಾರೆ, ರೈತರು ಹೆಂಗೆ ನ್ಯಾಯ ಸಿಗ್ತದೆ? ಇದು ಒಂದು ದೊಡ್ಡ ಸಮಸ್ಯೆ ಇದೆ, ಮಾಡೋದಂದೆ ದೊಡ್ಡ ಸಮಸ್ಯೆ ಇದೆ. ಮತ್ತು ಸಾಕಷ್ಟು ಇವು ಇದು ವಿದ್ಯುತ್ ಇದೆ, ಈಗ ಮೊದಲೇ ಮುಂಗಾರು ಬೆಳೆ ಸಂಪೂರ್ಣ ಹೋಯಿತು. ಈಗ ಕುಡಿಯೋಕೆ ನೀರಿಲ್ಲ, ದನಗಳಿಗೆ ನೀರಿಲ್ಲ, ಲೋಡ್ ಶೆಡ್ಡಿಂಗ್ನು 7 ತಾಸರೆ ಕೊಡ್ತೀವಿ, ಅದನ್ನೂ ಕೊಡ್ತಾ ಇಲ್ಲ. ಇವೆಲ್ಲ ಸಮಸ್ಯೆಗಳ ಬಗ್ಗೆ ಅವ್ರು ಗಮನ ಕೊಡ್ತಾರೆ. ಲೋಕಸಭಾ ಚುನಾವಣೆಗೆ ಈಗ ಕಲಬುರಗಿ ಜಿಲ್ಲಾ ಬಿಜೆಪಿ ಯಾವ ಥರ ತಯಾರಿ ನೋಡಿ, ಅದು ಬಂದಾಗ ಹೇಳೋಣ, ಇದು ಇಶ್ಯೂ ಸೀರಿಯಸ್ ಅದ. ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ, ಕಾಲ್ ಆನ್ ಎನಿ ಕ್ವೈರಿ